ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಆಲೂಗಡ್ಡೆ ಬಜ್ಜಿ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಸಂಜೆ ಟೈಮಲ್ಲಿ ಟೀ ಜೊತೆಗೆ ಸೂಪರಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಮೊದಲಿಗೆ ಆಲೂಗಡ್ಡೆನ ಮೇಲ್ಗಡೆ ಇರೋವಂಥ ಚಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಸ್ಲೇಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಲೇಸ್ ಮಾಡ್ಕೋಬೇಕು ಈ ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಎಲ್ಲ ಈ ರೀತಿ ಮಾಡ್ಕೊಳ್ತೀನಿ ಈಗ ಎಲ್ಲ ಸ್ಲೇಸ್ ಮಾಡ್ಕೊಂಡಿದ್ದೀನಿ ಇದನ್ನು ಬಳಸೋ ತನಕ ನೀರೆಲ್ಲ ಇರಬೇಕಿದು ಈಗ ನೆಕ್ಸ್ಟು ನಾವು ಹಿಟ್ಟನ್ನ ಕಲಿಸ್ಕೊಳ್ಬೇಕು ಕಡಲೆ ಹಿಟ್ಟನ್ನ ನೋಡಿ ಕಡಲೆ ಹಿಟ್ಟು ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ರೆ ಅಂದರೆ ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಜೀರಿಗೆ ಆಗಲಿ ಅಥವಾ ಓಂಕಾಳು ಆಗಲಿ ಎರಡರಲ್ಲಿ ಯಾವುದಾದ್ರೂ ಹಾಕ್ಬೋದು ಇಲ್ಲಿ ಜೀರಿಗೆ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಕ್ರಶ್ ಮಾಡಿ ಹಾಕಿದ್ರೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಈಗ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಬೇಕು ಈಗ ಅಡುಗೆಗೆ ಹಾಕೋ ಸೋಡ ಹಾಕ್ತಾಯಿದ್ದೀನಿ ಈಗ ಸೋಡಾ ಮೇಲೆ ನೀರು ಹಾಕಿ ಸ್ವಲ್ಪನೆ ಅದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕು ತುಂಬ ತೆಳ್ಳಗಿರಬಾರ್ದು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಗುಳಿ ಏನು ಉಂಡೆ ಇಲ್ಲದಂಗೆ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ಕಲಿಸ್ಕೊಳ್ಬೇಕು ನೋಡಿ ಇದೆಲ್ಲ ಕಲಿಸಿದ್ದೀನಿ ಇವಾಗ ಲಾಸ್ಟಲ್ಲಿ ಸ್ವಲ್ಪ ಹಾಕಬೇಕು ಹಿಂಗೆ ಹಾಕಿದ್ರೆ ಈ ಹೊಟ್ಟೆ ಉಬ್ಬರ ಆ ಥರ ಏನು ಬರೋದಿಲ್ಲ ಆಲೂಗಡ್ಡೆ ಕೆಲವರು ತಿನ್ನೋದಿಲ್ಲ ಗ್ಯಾಸ್ ಅಂತ ಹೇಳ್ಬಿಟ್ಟು ಹಾಕಿ ತಿನ್ನೋದ್ರಿಂದ ಆ ರೀತಿ ಗ್ಯಾಸ್ಟಿಕ್ಕು ಏನೂ ಆಗೋದಿಲ್ಲ ಈಗ ಇದಕ್ಕೆ ಆಲೂಗಡ್ಡೆ ನಾವು ಅದರಲ್ಲಿ ಡಿಪ್ ಮಾಡಿದಾಗ ಈ ರೀತಿ ನೀಟಾಗಿ ಕವರ್ ಆಗಬೇಕು ಈಗ ಎಣ್ಣೆ ಇಡ್ತೀನಿ ಎಣ್ಣೆ ಹಾಕಿ ಅದು ಚೆನ್ನಾಗಿ ಬಿಸಿ ಆಗಲಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಒಂದೊಂದಾಗಿ ಆಲೂಗಡ್ಡೆನ ಡಿಪ್ ಮಾಡಿ ಹಾಕಬೇಕು ಈ ರೀತಿ ಆಲೂಗಡ್ಡೆ ಬಜ್ಜಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಬಜ್ಜಿಗಳು ಸಾಯಂಕಾಲ ಟೈಮಲ್ಲಿ ಟೀ ಟೈಮ್ಗೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಟೀ ಮತ್ತು ಈ ರೀತಿ ಸ್ನ್ಯಾಕ್ಸ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎರಡೂ ಕಡೆಯೂ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ತುಂಬ ಐ ಫ್ಲೇಮ್ ಇಡಬಾರ್ದು ಒಂದು ಸಾರಿ ಎಣ್ಣೆ ಚೆನ್ನಾಗಿ ಕಾದಿದ್ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು ಆಗ ಒಳಗಡೆ ಇರೋವಂಥ ಆಲೂಗಡ್ಡೆ ಎಲ್ಲನೂ ಚೆನ್ನಾಗಿ ಬೇಯುತ್ತೆ ನೋಡಿ ಎರಡೂ ಕಡೆಯೂ ಚೆನ್ನಾಗಿ ಈಗ ಫ್ರೈ ಆಗಿದೆ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಈಗ ಇದನ್ನು ತೆಗಿತೀನಿ ನೋಡಿ ಎರಡನೇ ಟ್ರಿಪ್ಪಲ್ಲಿ ಹಾಕಬೇಕಂದ್ರೆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ನಾವು ಆ ಬಜ್ಜಿ ಹಾಕಿದ್ಮೇಲೆ ಮತ್ತೆ ಐ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಆಗ ಸಮವಾಗಿ ಚೆನ್ನಾಗಿ ಬೇಯುತ್ತೆ ಎರಡೂ ಕಡೆಯೂ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಎರಡೂ ಕಡೆ ಚೆನ್ನಾಗಿ ಬಣ್ಣ ಬಂದರೆ ಸಾಕು ನೋಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ತೆಗಿತೀನಿ ನೋಡಿ ಸಂಜೆ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಯಲ್ಲಿ ಕಾಂಬಿನೇಷನು ಬಜ್ಜಿ ಬೋಂಡಾ ಇದೆಲ್ಲನೂ ತುಂಬ ಚೆನ್ನಾಗಿರುತ್ತೆ ಆದಷ್ಟು ನನ್ನ ವೀಡಿಯೋನ ಶೇರ್ ಮಾಡೋಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು